ಇಲ್ಲಿ ಏನಾಗಿದೆ ಅಂದರೆ, ತಿಮ್ಮನಗೌಡರು ಒಬ್ಬ ದೇಶಭಕ್ತ, ದೇಶಕ್ಕಾಗಿ ಬಲಿದಾನ ಮಾಡಿದವರು, ಅವರ ವಂಶ ಸಾಕಷ್ಟು ಕಷ್ಟವನ್ನು ಆಗ ಅನುಭವಿಸಿ ಅದನ್ನು ಒಂದು ಎಳೆ ಎಳೆಯಾಗಿ ಹಾಕಿ ಅದನ್ನು ಆ ಪಾತ್ರವನ್ನು ವೈಭವೀಕರಿಸಿ ಯಾ ನೋಡೋಗರಿಗರಿಗೆ ಆ ಪಾತ್ರ ಮತ್ತು ಸಂಗವ್ವ ಗೌಡತಿ ಪಾತ್ರ ವೈಭವೀಕರವಾಗಿ ಅದರಲ್ಲಿ ಯಾವ ರೀತಿ ಬ್ರಿಟಿಷರು ಕಾಡಿದರು, ಹೇಗಾಯಿತು ಅನ್ನೋದನ್ನು ಬರೆದಿದ್ದೀನಿ. ಇದೇ ಒಂದು ಸಂದರ್ಭದಲ್ಲಿ ಸಹಕಾರ ನೀಡಿದಂಥ ನಮ್ಮ ಡಾಕ್ಟರ್ ಕೆಲ್ಗಾರ್ ಅವರು ಮತ್ತು ನಮ್ಮ ಪೂಜ್ಯ ಗುರುಗಳಾದ, ನನಗೂ ಸಹಿತ ವಿದ್ಯೆಯನ್ನು ಕಲಿಸಿದಂಥ ನಮ್ಮ ಕೋರದಾನ ಮಠ ಗುರುಗಳು ಇವರು ಬಂದಿದ್ದರಿಂದ ಅವರು ಸಹ ಇದಕ್ಕೆ ಹೋರಾಟ ಮಾಡಿದ್ದಾರೆ. ಮತ್ತು ಅನೇಕ ಪೈಲ್ವಾನರು ನಮ್ಮ ಪ್ರಸಿದ್ಧಿಯಾದಂಥ ನಮ್ಮ ಮೈಸೂರು ಇದನ್ನು ತಗೊಂಡಂಥ ನಮ್ಮ ಅಣ್ಣ ಅವ್ರ ಮನೇಲಿ ಉಂಡು ಬೆಳೆದವು ನಾವು, ನಮ್ಮ ಕೃಷ್ಣಪರ್ಣ ಮನೆಯಲ್ಲಿ. ಈಗ ಅವ್ರ ಮನೆಗೆ ಹೋದರೆ ನಾವು ಆ ಮನೆ ಮಗ ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದೇ ಅಲ್ಲದೆ ನಮ್ಮ ಕರ್ಬಸಣ್ಣ ಪೈಲ್ವಾನ ಎಲ್ಲ ಮುಖಂಡರು ಎಲ್ಲರೂ ನಮ್ಮ ಮಹೇಶ್ವರಯ್ಯನವರು, ಇವರು ನಮ್ಮ ಗಂಜಾಮದವರು, ನಮ್ಮ ಗದಿಗೆಪಣ್ಣರನ್ನು ಭೇಟಿಯಾಗಿದ್ದೆ, ನಮ್ಮ ಇವರು ಮಂಚಿಯವರು ಮತ್ತು ಗೌಡರು ಎಲ್ಲ ವೇದಿಕೆ ಮೇಲೆ, ನಮ್ಮ ಡಾಕ್ಟ್ರು, ಆಮೇಲೆ ನಮ್ಮ ಇವರಿಗೂ ಹೇಳಿದೆ, ನಮ್ಮ ಪಾಟೀಲರು ಸಂತೋಷ್ ಪಾಟೀಲರು ಅವರು ಕೂಡ ಎಲ್ಲರೂ ನಾವು ಒಂದು ಇದನ್ನು ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ. ಇದು ದೇಶಭಕ್ತಿ ಕಾರ್ಯಕ್ರಮ, ಇಲ್ಲಿ ಯಾವುದೂ ರಾಜಕಾರಣ ಇಲ್ಲ. ಮೊದಲು ನಾವೆಲ್ಲರೂ ಭಾರತೀಯರು, ಕನ್ನಡಿಗರು, ನಾವೆಲ್ಲ ಒಂದು ಅಣ್ಣತಮ್ಮಳು. ಇಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥರೆಲ್ಲರೂ ವೈಯಕ್ತಿಕವಾದ ಭಿನ್ನಾಭಿಪ್ರಾಯ, ಪಕ್ಷದ ಭಿನ್ನಾಭಿಪ್ರಾಯ ಅದು ಬೇರೆ. ಇಲ್ಲಿ ನಾವೆಲ್ಲರೂ ಒಂದು ಅಣ್ಣತಮ್ಮಳಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು. ಯಾವಾಗ 1911 ರಲ್ಲಿ